ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನು ನಾವು ಮಾಡಬೇಕಾರ, ಯಾವುದೇ ಮಂತ್ರ ಜಪವನ್ನು ಮಾಡಬೇಕಾರ, ನಾವು ಮೊದಲು ಧ್ಯಾನ ಶ್ಲೋಕವನ್ನು ಹೇಳಿಕೊಂಡು ಅನಂತರ ಮಂತ್ರ ಪಠನೆಯನ್ನು ಪ್ರಾರಂಭ ಮಾಡುತ್ತೇವೆ. ಧ್ಯಾನದ 28 ಅತ್ಯುನ್ನತ ಗುಣಗಳು ಯಾವುವು ಬನ್ನಿ ಇವತ್ತು ತಿಳಿದುಕೊಳ್ಳೋಣ. ಧ್ಯಾನ ಮಾಡುವುದರಿಂದ ಆಗುವಂತಹ ವಿಶೇಷ ಪ್ರಯೋಜನ. 1, ವ್ಯಕ್ತಿತ್ವದ ಸಂರಕ್ಷಣೆ ಮಾಡುತ್ತದೆ. 2, ದೀರ್ಘಾಯು ನೀಡುತ್ತದೆ. 3, ಶಕ್ತಿ ನೀಡುತ್ತದೆ. 4, ಆತ್ಮಬಲ ವೃದ್ಧಿಸುತ್ತದೆ. 5, ಪರಿಶುದ್ಧಿ ನೀಡುತ್ತದೆ. 6, ಕುಖ್ಯಾತಿ ನೀಗುತ್ತದೆ. 7, ಸುಖ್ಯಾತಿ ತರುತ್ತದೆ. 8, ಅತೃಪ್ತಿ ತೊರೆದು ತೃಪ್ತಿ ನೀಡುತ್ತದೆ. 9, ಭಯ ನಿವಾರಣೆಯಾಗುತ್ತದೆ. 10, ಶ್ರದ್ಧೆ ನೀಡುತ್ತದೆ. 11, ಜಡತ್ವ ನಿವಾರಣೆಯಾಗುತ್ತದೆ. 12, ಉತ್ಸಾಹ ನೀಡುತ್ತದೆ. 13, ರಾಗದಿಂದ ಬಿಡುಗಡೆ ಮಾಡಿಸುತ್ತದೆ. 14, ದ್ವೇಷದಿಂದ ಬಿಡುಗಡೆ ಮಾಡಿಸುತ್ತದೆ. 15, ಮೋಹದಿಂದ ಬಿಡುಗಡೆ ಮಾಡಿಸುತ್ತದೆ. 16, ಅಹಂಕಾರದ ಅಂತ್ಯ ಮಾಡುತ್ತದೆ. 17, ಎಲ್ಲ ಸಂದೇಹಗಳನ್ನು ತೊರೆದು ಹಾಕುತ್ತದೆ. 18, ಹೃದಯಕ್ಕೆ ಶಾಂತಿ ನೀಡುತ್ತದೆ. 19, ಚಿತ್ತವನ್ನು ಮೃದು ಮಾಡುತ್ತದೆ. 20, ಆನಂದ ಪ್ರಾಪ್ತಿಗೈಯುತ್ತದೆ. 21, ಗಂಭೀರತೆಯನ್ನು ನೀಡುತ್ತದೆ. 22, ಅತ್ಯುನ್ನತ ಲಾಭವನ್ನು ನೀಡುತ್ತದೆ. 23, ಗೌರವಯುತ ಬದುಕನ್ನು ನೀಡುತ್ತದೆ. 24, ಆಹ್ಲಾದತೆಯನ್ನು ತುಂಬುತ್ತದೆ. 25, ಸುಖಾವೃತವನ್ನಾಗಿಸುತ್ತದೆ. 26, ಅನಿತ್ಯತೆಯ ಸಾಕ್ಷಾತ್ಕಾರ ತರುತ್ತದೆ. ಹಾಗೂ 27, ಪುನರ್ಜನ್ಮವನ್ನು ತಡೆಯುತ್ತದೆ. ಮತ್ತು 28, ತ್ಯಾಗದ ಎಲ್ಲ ಲಾಭಗಳನ್ನು ನೀಡುತ್ತದೆ. ನೋಡಿ ಸ್ನೇಹಿತರೆ, ಇದೇ ಧ್ಯಾನದ 28 ಮಹತ್ತರ ಗುಣಗಳಾಗಿವೆ. ಆದ್ದರಿಂದಲೇ ಯೋಗಿಯವರು ತಥಾಗತ ಅವುಗಳ ಉತ್ಕೃಷ್ಟತೆ ಅರಿತು ಅದರಲ್ಲಿಯೇ ತಲ್ಲೀನರಾಗಿರುತ್ತಾರೆ. ಏಕೆಂದರೆ ಧ್ಯಾನವು ತಥಾಗತರಿಗೆ ಪರಮಸುಖ ನೀಡುವುದರಿಂದ ನಿಬ್ಬಾಣದ ಪರಮಸುಖ ಅವರಿಗೆ ಸಿಗುವುದರಿಂದಾಗಿ ಅವರು ಸಮಾಧಿಯಲ್ಲಿಯೇ ತಲ್ಲೀನರಾಗಿರುತ್ತಾರೆ, ಅದರಲ್ಲಿಯೇ ಕೇಂದ್ರೀಕೃತರಾಗಿರುತ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ. ಹರಿ ಓಂ.